ಜಿಲ್ಲಾ ಅಧ್ಯಕ್ಷರಾದ ಗುರುಸಿದ್ದಪ್ಪ ಕೋಟಿಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಬಿ ಸಿದ್ದಾಳ್ ಮತ್ತು ಅತ್ತಳ್ಳಿ ದೇವರಾಜ್, ಪರಶುರಾಮ್ ಎತ್ತಿನಗುಡ್ಡ ಮತ್ತು ನಮ್ಮ ಬರಡಪುರ ನಾಗರಾಜ್ ಎಲ್ಲ ಇದ್ದಾರೆ, ಅವ್ರ ಹೆಸರೆಲ್ಲ ಬರೆದಿದ್ದೀನಿ. ನಾನು ಕಳೆದ ತಿಂಗಳು ನಿಮ್ಮಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಾಗ ನಾವು ಬೆಂಗಳೂರಿನಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತೀವಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಅಂತೇಳಿ ಹೇಳಿದ್ದೆ. ಅದಾದ ನಂತರ 39 ದಿನಗಳ ಹೋರಾಟದ ನಂತರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನಮ್ಮ ಜೊತೆ ಚರ್ಚೆಯನ್ನು ಮಾಡಿ ರಾಜ್ಯದ ಕಬ್ಬು ಬೆಳೆಗಾರರಿಗೆ FRP ದರದ ಮೇಲೆ 150 ರೂಪಾಯಿ, ಎಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಿಗೆ ಹೆಚ್ಚುವರಿ ದರವನ್ನು ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆ ಎಥನಾಲ್ ಉತ್ಪಾದನೆ ಮಾಡದಿರತಕ್ಕಂಥ ಕಾರ್ಖಾನೆಗಳು ಹೆಚ್ಚುವರಿ 100 ರೂಪಾಯಿನ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಅಂದರೆ ಈ ರಾಜ್ಯದ ಸುಮಾರು 7 ಕೋಟಿ ಕಬ್ಬು ಬೆಳೆಗಾರ ರೈತರಿಗೆ, 7 ಕೋಟಿ ಟನ್ನಷ್ಟು ಕಬ್ಬು ಬೆಳೆಯುವಂಥ ಈ ರೈತರಿಗೆ ಸುಮಾರು 950 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿ ಪ್ರೋತ್ಸಾಹ ಸಿಕ್ಕಂತಾಯಿತು. ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಪದಾಧಿಕಾರಿಗಳ ಅವಿರತ ಹೋರಾಟದ ಶ್ರಮದಿಂದ ರಾಜ್ಯ ಸರ್ಕಾರದ ಒಂದು ಕಣ್ಣನ್ನು ತೆರೆಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಈ ಒಂದು ಹೋರಾಟ ಅವಿಸ್ಮರಣೀಯವಾದಂಥ ಹೋರಾಟ ಪ್ರಸಕ್ತ. ಮತ್ತು ಇನ್ನೊಂದು ಹಂತದ ಚಳುವಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಏನು ಕಬ್ಬಿನಿಂದ ಕಟಾವು ಮತ್ತು ಕೂಲಿ ಸಾಗಾಣಿಕೆ ವೆಚ್ಚವನ್ನು ಹೆಚ್ಚು ಮಾಡಿದ್ದಾರೆ ಕಾರ್ಖಾನೆಗಳು, ಮತ್ತು ಲಗಾಣಿಯನ್ನು ಹೆಚ್ಚು ತಗೋತಾ ಇದ್ದಾರೆ, ಅದನ್ನು ತಪ್ಪಿಸ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ಕೂಡ 20 ದಿನಗಳ ಕಾಲಾವಕಾಶವನ್ನು ಸಕ್ಕರೆ ಸಚಿವರು ಕೇಳಿದ್ದಾರೆ. 20 ದಿನಗಳು ಬದಲು 1 ತಿಂಗಳ ತನಕ ನಾವು ಕಾದು ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಅದರಲ್ಲೂ ಕೂಡ ರೈತರಿಗೆ 100 ರಿಂದ 150 ರೂಪಾಯಿ ಹೆಚ್ಚುವರಿ ಉಳಿತಾಯ ಆಗುವಂಥ ಸಂದರ್ಭ ಇದೆ ಸರ್ಕಾರದ ಆದೇಶ ಹೊರಬಿದ್ದರೆ. ಈ ಆದೇಶ ಹೊರಬಿದ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಯಾರು ಕಬ್ಬನ್ನು 2022-23 ಸಾಲಿನಲ್ಲಿ ಸರಬರಾಜು ಮಾಡಿದರೆ ಆ ಎಲ್ಲ ರೈತರಿಗೂ ಈ FRP ದರಕ್ಕಿಂತ ಹೆಚ್ಚುವರಿ ಹಣ ಸಿಗ್ತದೆ. ಈ ಒಂದು ಹಣವನ್ನು ಪಡ್ಕೊಳ್ಳಲಿಕ್ಕೆ ರೈತರು ತಮ್ಮ ತಮ್ಮ ಕಾರ್ಖಾನೆಗಳಲ್ಲಿ ಸಂಬಂಧಪಟ್ಟವ್ರ ಜೊತೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ರಾಜ್ಯ ಸರ್ಕಾರ ಈ ಸಂಬಂಧ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮತ್ತು ಏನು ಕಬ್ಬಿನಿಂದ ಬರ್ತಕ್ಕಂಥ ಎಥನಾಲ್ ಜೊತೆಗೆ ಉಪ ಉತ್ಪನ್ನಗಳ ಲಾಭವನ್ನು ಸೇರಿಸಿ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಇದು ಮೊದಲ ಹಂತದ ದರ. ಮೊದಲ ಹಂತ ಅಂದರೆ ಈಗ 100 ರೂಪಾಯಿ ಅಥವಾ 150 ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದಾರೆ. ಈ ಕಬ್ಬಿನ ಹಂಗಾಮು ಮುಗಿದಾಗ ಹೆಚ್ಚು ಲಾಭ ಬಂದರೆ ಮತ್ತಷ್ಟು ಹಣ ರೈತರಿಗೆ ಸಿಗುವಂಥ ಒಂದು ಆದೇಶ ಹೊರಬೀಳ್ತದೆ ಅನ್ನುವಂಥ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ಹೇಳಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಎರಡನೇ ವಿಚಾರ, ಕೃಷಿ ಸಾಲ ನೀಡುವಾಗ ಬ್ಯಾಂಕ್ಗಳು ಏನು ಸಿಬಿಲ್ ಸ್ಕೋರನ್ನು ಮಾನದಂಡವನ್ನು ಮಾಡಿಕೊಂಡು ರೈತರಿಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂಥೇಳಿ ಸಾಲವನ್ನು ಕೊಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಈಗಾಗಲೇ ನಾವು 5-6 ತಿಂಗಳಿಂದ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋರಾಟ ಮಾಡಿದಾಗ ಅವರು ಕಳೆದ ತಿಂಗಳು ಒಂದು ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಮುಂದಿನ ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಮಿತಿಯ ಸಭೆಯಲ್ಲಿ ಸಿಬಿಲ್ ಸ್ಕೋರನ್ನು ರೈತರ ಕೃಷಿ ಸಾಲಕ್ಕೆ ಮನ್ನು ಮಾಡುವಂಥ ನಿರ್ಧಾರವನ್ನು ಕೈಗೊಳ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಆ ಸಮಿತಿಯ ಚೇರ್ಮನ್ ಆಗಿರತಕ್ಕಂಥ ಕಾರಣದಿಂದ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಸಭೆ ನಡೆದು ರೈತರ ಕೃಷಿ ಸಾಲಕ್ಕೆ ಏನು ಇದನ್ನು ಸಿಬಿಲ್ ಸ್ಕೋರನ್ನು ರದ್ದು ಮಾಡುವಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇದೆಲ್ಲ ರೈತರ ಹೋರಾಟದಿಂದ ಆಗಿರತಕ್ಕಂಥ ವಿಚಾರ. ಉದಾಹರಣೆ ಹೇಳೋದಾದರೆ